ಮುಂದಿನ ಸುದ್ದಿ. ಲೋಕಸಭಾ ಚುನಾವಣೆ ಮೇಲೆ ಕಂಡಿಟ್ಟಿರುವ ಇಂಡಿಯಾ ಒಕ್ಕೂಟ ನಾಳೆಯಿಂದ ಅಂದರೆ ಗುರುವಾರದಿಂದ ಮುಂಬೈನಲ್ಲಿ ಸಮಾವೇಶ ನಡೆಸಲಿದೆ. ಎರಡು ದಿನಗಳ ಕಾಲ ನಡೆಯುವ ಈ ಸಮಾವೇಶದ ಬಳಿಕ ದೊಡ್ಡ ದೊಡ್ಡ ಘೋಷಣೆಗಳು ಹೊರಬೀಳುವ ಸಾಧ್ಯತೆ ಇದೆ. ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರವರೆಗೆ ಸಮಾವೇಶ ನಡೆಯಲಿದೆ. ಈ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆ ಸಂಬಂಧ ಚರ್ಚೆ ನಡೆಯಲಿದೆ. ಯಾವೆಲ್ಲ ವಿಚಾರಗಳನ್ನು ಚುನಾವಣಾ ಅಸ್ತ್ರವನ್ನಾಗಿ ಬಳಸ್ಕೊಳ್ಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಟ್ಟಿರಬೇಕು, ಹಾಗೆ 27 ಪಕ್ಷಗಳಿಗೆ ಅನ್ಯಾಯ ಆಗದಂತೆ ಸೀಟ್ ಶೇರಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಲಿದೆ. ವರದಿಗಳ ಪ್ರಕಾರ ಮುಂಬೈ ಸಭೆಯಲ್ಲಿ ಇಂಡಿಯಾ ಒಕ್ಕೂಟ ಲೋಗೋ ಅನಾವರಣಗೊಳ್ಳಲಿದೆ. ಜೊತೆಗೆ ಸೀಟ್ ಹಂಚಿಕೆ ಸಂಬಂಧ ಚರ್ಚೆ ನಡೆಸಲು ಎಲ್ಲ ಫೈನಲ್ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. RJD ನಾಯಕ ಮನೋಜ್ ತಿವಾರಿ ಈ ಬಗ್ಗೆ ಮಾತಾಡಿ ಮುಂಬೈ ಮೀಟಿಂಗ್ನಲ್ಲಿ ಇಂಡಿಯಾ ಒಕ್ಕೂಟದ ಎಲ್ಲ ನಾಯಕರು ಬರಲಿದ್ದಾರೆ. ಪ್ರಸ್ತುತ ಆಡಳಿತದಲ್ಲಿರುವ ಮೋದಿ ಸರ್ಕಾರವನ್ನು ಎದುರಿಸಲು ಮದ್ದರೆಯಲು ಸರಿಯಾದ ರೋಡ್ ಮ್ಯಾಪ್ ಮಾಡಲಿದ್ದೇವೆ ಎಂದರು. ಮುಂಬೈನಲ್ಲಿ ನಡೆಯಲಿರುವ ವಿರೋಧ ಪಕ್ಷಗಳ ಭಾರತದ ಸಭೆಗೆ ಮುನ್ನ BJP ಇಂದು ಟ್ವೀಟ್ ಕೂಡ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅರ್ನಾಲ್ಡ್ ಸ್ಕ್ಯಾವೆಂಜರ್ಗೆ ಅಭಿನಯದ ಟರ್ಮಿನೇಟರ್ ಚಲನಚಿತ್ರದ ಫ್ರಾಂಚೈಸನ್ ಕಾಲ್ಪನಿಕ ಸೈಬೋರ್ಗ್ ಪಾತ್ರ ಎಂದು ಬಿಂಬಿಸಿದೆ. ಪೋಸ್ಟರನ್ನು ಅವರ ಪ್ರಸಿದ್ಧ ಸಂಭಾಷಣೆಗೆ ಟ್ವಿಸ್ಟ್ ಮಾಡಿದೆ. 2024 ನಾನು ಮರಳಿ ಬರ್ತೇನೆ ಅಂತ ಮುಂದಿನ ವರ್ಷ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಎದುರಿಸಲು ಒಗ್ಗಟ್ಟಿನ ಹೋರಾಟ ನಡೆಸುವ ಪ್ರತಿಪಕ್ಷಗಳ ಪ್ರಯತ್ನವನ್ನು ಕೆಣಕುವ ಮೂಲಕ ಪೋಸ್ಟರ್ ಬರೆಯಲಾಗಿದೆ. ಮೊದಲು ಪಾಟ್ನಾದಲ್ಲಿ ಸಭೆ ನಡೀತು, ಆ ನಂತರದಲ್ಲಿ ಬೆಂಗಳೂರಲ್ಲಿ ಸಭೆ ನಡೀತು. ಇಂಡಿಯಾ ಒಕ್ಕೂಟದಿಂದ ಇಂಡಿಯಾ ಅನ್ನೋ ಒಕ್ಕೂಟ, ಇಂಡಿಯಾ ಅನ್ನೋ ಹೆಸರು ರೂಪುಗೊಂಡಿದೆ ಬೆಂಗಳೂರಲ್ಲಿ. 26 ಪಕ್ಷಗಳು ಈಗ ಮುಂಬೈನಲ್ಲಿ ನಾಳೆ ಅಂದರೆ 31 ಮತ್ತು 1ನೇ ತಾರೀಕು ಆಗಸ್ಟ್ 31 ನಾಳೆ ಮತ್ತು ನಾಡಿದ್ದು ಸೆಪ್ಟೆಂಬರ್ 1ನೇ ತಾರೀಕು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಮತ್ತಷ್ಟು ರೂಪುರೇಷೆಗಳು ಹೊರಬೀಳುವ ಸಾಧ್ಯತೆ ಇದೆ. ಈಗಾಗಲೇ ನಿತೀಶ್ ಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದರು, ಒಂದಷ್ಟು ಸದಸ್ಯರ ಕೋರ್ ಕಮಿಟಿ, ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಯಾರಾಗಬೇಕನ್ನೋ ಚರ್ಚೆಗಳು ಎಲ್ಲವೂ ಕೂಡ BJPಯ ವಿರುದ್ಧ, NDA ವಿರುದ್ಧ, ನರೇಂದ್ರ ಮೋದಿ ಅವರ ವಿರುದ್ಧ ಯಾವ ರೀತಿ ಗುಡುಕ್ಬೇಕನ್ನೋ ಲೆಕ್ಕಾಚಾರವನ್ನು ಕೂಡ ಹೊರ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಒಂದಷ್ಟು ಮತ್ತೆ ಬೇರೆ ಪಕ್ಷಗಳು ಸೇರಿಕೊಳ್ಳೋದ್ರಿಂದ ಸೀಟ್ ಶೇರಿಂಗು ಮತ್ತೊಂದು ಮಗದೊಂದು ವಿಚಾರದಲ್ಲಿ ಯಾರಿಗೂ ಅನ್ಯಾಯ ಆಗದಂತೆ ಕ್ರಮ ಕೈಗೊಳ್ಬೇಕಂತ. ಅರೆ ಟರ್ಮಿನೇಟರ್ ಸ್ಟೈಲು ಮತ್ತೊಂದು ಸ್ಟೈಲಿಂದು ಪ್ರಧಾನಿ ಮೋದಿಯವ್ರ ಚಿತ್ರವನ್ನು ಬಿಡುಗಡೆ ಮಾಡಿಬಿಟ್ಟು BJP ಇಂಡಿಯಾ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡೋ ಕೆಲಸವನ್ನು ಕೂಡ ಮಾಡಿದೆ. ಹೀಗಾಗಿ ಯಾರು ಯಾರಿಗೆ ಟಕ್ಕರ್ ಕೊಡ್ತಾರೆ ಅಂತ ಜನ ನಿರ್ಧಾರ ಮಾಡ್ತಾರೆ.